रेवती 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 ನನ್ ಬಗ್ಗೆ ನಿನಗ್ ಪ್ರೀತಿ ಇಲ್ದೆ ಇದ್ರು ನಿನ್ ಸತಿ ಧರ್ಮ ನಿನ್ ಕರ್ತವ್ಯ ಅಂತ ನಿನ್ನ ಪ್ರೀತಿಸ್ತೆ, ನನ್ನ ಸೇವೆ ಮಾಡ್ದೆ. ಎದ್ದ ತಾಯಿನೇ ಮಗನಿಗೆ ಮೊದಲನೇ ಸೇವಕಿ ಅಂತ ಹೇಳ್ತಾರೆ. ಆದ್ರೆ ನನ್ ಪಾಲಿಗೆ ಆ ಮಾತು ಅಕ್ಷರ ಸಹ ಸುಳ್ಳು. ಮಕ್ಕಳನ್ನ ಎತ್ತರೆ ಸಾಕು, ಭೂಮಿಗೆ ಬಿಟ್ರೆ ಸಾಕು ಅನ್ನೋ ಧೋರಣೆಯಲ್ಲಿರೋ ತಾಯಂದ್ರಲ್ಲಿ ನನ್ನ ತಾಯಿ ಮೊದಲನೇ ಸಾಲಲ್ಲಿ ನಿಲ್ತಾಳೆ. ಅವಳಿಂದ ನೀನು ಪಡಬಾರ್ದು ಕಷ್ಟಪಟ್ಟಿದ್ಯಾ. ನನಗೆ ಸದ್ಗತಿ ಸಿಗ್ಬೇಕು ಅಂತಂದ್ರೆ ನಿನ್ ಬಾಳು ಸರಿ ಹೋಗ್ಬೇಕು ರೇವತಿ. ನೀನು ಶಂಭುಲಿಂಗನ ಕೈ ಹಿಡಿಬೇಕು, ಆಗ್ಲೇ ನನಗ್ ಮುಕ್ತಿ ಸಿಗೋದು. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮಮ್ಮಂಗೆ ಬುದ್ಧಿ ಕಲಿಸ್ಬೇಕು. ನೀನ್ ಮಾಡಿರೋ ಎಲ್ಲ ತಪ್ಪುಗಳಿಗೆ ನಿನಗ್ ಶಿಕ್ಷೆ ಅನ್ಬಾಕ್ಸ್ ಆಗ ಮಾಡ್ತೀನಿ, ನೀನು ಪರಿವರ್ತನೆ ಆಗೋಗ್ ಮಾಡ್ತೀನಿ. ಅಮ್ಮಾ, ನನ್ನ ನಿದ್ರೆ ರೇವತಿ ನಿದ್ರೆ ಲಕ್ಷ್ಮಿ ನಿದ್ರೆನ ಹಾಳು ಮಾಡಿ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀಯಾ? ನಿನ್ನ ನೆಮ್ಮದಿಗೆ ನಾನು ಕೊಳ್ಳಿ ಇಡ್ತೀನಿ. ರೇವತಿಗೆ ನೀನು ಕೊಡಬಾರ್ದು ಹಿಂಸೆ ಕೊಟ್ಟೆ, ಆ ನಿನ್ನ ಹಿಂಸೆಯಿಂದ ನಮ್ಮ ಮನೇಲಿ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ದಂಗಾಯ್ತು. ಅಪ್ಪುಂಗೆ ತಮ್ ತಪ್ಪಿನ ಅರಿವಾಗಿ ತೀರ್ಥಯಾತ್ರೆಗೆ ಹೋದ್ರು. ಆದ್ರೆ ನೀನ್ ಮಾತ್ರ ನಿನ್ನ ಪಾಪ ಕೃತ್ಯಗಳ ಬಗ್ಗೆ ಯಾವುದೇ ಪಾಪ ಪ್ರಜ್ಞೆ ಇಲ್ದೆ ಹಾಯಾಗಿ ನಿದ್ದೆ ಮಾಡ್ತಾ ಇದ್ಯಾ. ನೀನು ಬದಲಾಗಲ್ಲ, ಆದ್ರೆ ನಾನೇ ಬದಲಾಯಿಸ್ತೀನಿ. ಆಗ್ಲೇ ನನಗ್ ಸಮಾಧಾನ. ಪಾಪಿಗಳು ಸುಖ ಜೀವಿಗಳು ಅಂತಾರೆ, ನಿನ್ನ ನೋಡಿದ್ರೆ ಅದು ಸತ್ಯ ಅನಿಸ್ತಾ ಇದೆ. ಈಗ ನೋಡು ನಿನ್ನ ಏನ್ ಮಾಡ್ತೀನಿ ಅಂತ. ನಿಧಾನ. ಅಯ್ಯೋ ಅಯ್ಯೋ ಮಾತಂಗೆ, ಇನ್ ಸ್ವಲ್ಪ ದೂರ. ಅಯ್ಯೋ 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 ಅಯ್ಯೋ, ನನ್ನ ಕೈಯಲ್ಲಿ ಆಗಲ್ಲ ಮಾತಂಗೆ, ಒಂದು ಹೆಜ್ಜೆನೂ ಇಡೋದಕ್ಕಾಗಲ್ಲ. ಅಯ್ಯಯ್ಯೋ, ನಿಮ್ದಮ್ಮಯ್ಯ ಹಾಗೆಲ್ಲ ಅನ್ಬೇಡಿ. ನೋಡಿ, ನಾವು ಸಿದ್ಲಿಂಗ್ ಸ್ವಾಮಿಗಳನ್ನ ನೋಡ್ಬೇಕು. ನಿಮಗ್ ಬಂದಿರೋ ಕಾಯಿಲೆನ ಅವರು ಗುಣಪಡಿಸ್ಬೇಕು. ಅದಕ್ಕೋಸ್ಕರನೇ ನಮ್ಮೂರಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ನೋಡಿ, ಈ ನಾಲ್ಕು ಹೆಜ್ಜೆ ಇಟ್ಟರೆ ಗೋಸಲ ಮಠ ಸಿಗುತ್ತೆ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ನಿಮ್ಮ ಕೈನ ನನ್ನ ಹೆಗಲ ಮೇಲೆ ಇಟ್ಕೊಳ್ಳಿ, ನಾನು ನಿಧಾನವಾಗಿ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇದ್ದೀರಾ ನನ್ನ? ನೋಡಿದ್ರೆ ಎಲ್ಲರೂ ಅಸಹ್ಯ ಪಡ್ಕೊಂಡು ಮಾರುದ ಹೋಗ್ತಾರೆ. ಆದ್ರೆ ನೀನು ನನ್ನ ರೋಗನ ಸಹನೆಯಿಂದ ಸಹಿಸ್ಕೊಂಡು ನನ್ನ ಸೇವೆ ಮಾಡ್ತಾ ಇದೆಯಲ್ಲ, ನೀನು ನೀನು ದೇವತೆ ಮಾತಂಗಿ, ದೇವತೆ. ನೋಡಿ, ನೀವು ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಬೇಡಿ. ನಾನೇ ನಿಮ್ ಸೇವೆ ಮಾಡ್ತಾ ಇಲ್ಲ. ನೋಡಿ, ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಯಾಕೆ ತೂಕಡಿಸ್ತಾ ಇದ್ಯಾ? ಅವನು ತೂಕಡಿಸ್ತಿದ್ದಾನೆ ಅಂತ ನಾನು ತೂಕಡಿಸ್ತಾ ಇದ್ದೀನಿ. ನೀನ್ ಯಾಕೆ ತೂಕಡಿಸ್ತಾ ಇದ್ಯಾ? ಅವನ್ ತೂಕಡಿಸ್ತಾನೆ ಅನ್ಕೊಂಡು ನಾನು ತೂಕಡಿಸ್ತಾ ಇದ್ದೀನಿ. ನಿಮ್ಮಿಬ್ರು ನೆಚ್ಕೊಂಡ್ರೆ ನನಗೆ ಪೀಠ ಸಿಕ್ತ ಹಾಗೆ. ಸಿಗಲ್ಲ ಅಂತ ಗೊತ್ತಾನೆ, ಮತ್ತೆ ಯೋಚನೆ ಮಾಡ್ತಿದ್ಯಾ? ನೀನು ತೂಕಡಿಸು.
ಇನ್ನಾಕ ಹೆಜ್ಜೆ. ಹೇಳೋ ಹೇಗಂಗದ್ರ ಹೇಳೋ. ಏನೋ ಪೀಠ ಸಿಕ್ಬಿಡ್ತಾ? ಸಿಗೋ ತರ ಇದೆ. ಹೇಗೆ? ಅಲ್ಲಿ ನೋಡಿ. ಯಾರೋ ಗಂಡ ಹೆಂಡತಿ. ಅವರು ಬರೀ ಗಂಡ ಹೆಂಡತಿ ಅಲ್ಲ, ಸಮಸ್ಯೆ. ಆ ಸಮಸ್ಯೆ ಸಿದ್ಲಿಂಗನ್ ಹುಡ್ಕೊಂಡ್ ಬರ್ತಾ ಇದೆ. ಅದಕ್ಕೆ ನೀವು ಹೋಗಿ ಅವ್ರ ಹತ್ರ ನನ್ನ ಬಗ್ಗೆ ಹೊಗಳ ಹೇಳಿದ್ರೆ ಆ ಸಮಸ್ಯೆನ ನಾನು ಪರಿಹಾರ ಮಾಡ್ತೀನಿ. ನಿಜವಾಗ್ಲೂ ಅವ್ರ ಸಮಸ್ಯೆನ ನೀನ್ ಪರಿಹಾರ ಮಾಡ್ತೀಯ? ಪರಿಹಾರ ಮಾಡಲ್ಲ ಕಣೋ, ಮಾಡೋ ತರ ನಾಟಕ ಮಾಡ್ತಾನೆ ಅಲ್ವಾ. ನಿಧಾನ ಸಿಕ್ತು ನಿಲ್ಲಿ. ಶರಣ ಶರಣ ಸ್ವಾಮಿಗಳೇ, ಇದು ಸಮಸ್ಯೆ ಅಲ್ಲ, ರೋಗ. ನೀನೆ ತಾನೆ ಹೋಗ್ಲು ಹೋಗ್ಲು ಅಂತ ಕರ್ಕೊಂಡ್ ಬಂದಿದ್ದು, ಈಗ ಅನ್ಬೋಸು. ಓ, ಗೋಸಲ ಮಠಕ್ ಬಂದ್ರ? ಹೇಳಿ. ಇವರು ನಮ್ಮ ಯಜಮಾನ್ರು. ಇವ್ರಿಗೆ ರೋಗ ಬಂದು ತುಂಬಾ ನರಳ್ತಾ ಇದ್ದಾರೆ. ನಮ್ಮೂರವರು ನಮ್ಮನ್ನ ದೂರ ಇಟ್ಟಿದ್ದಾರೆ. ಈ ರೋಗದಿಂದ ಇವ್ರಿಗೆ ಮುಕ್ತಿ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ನಮ್ಮ ಚಾಮರ ಸ್ವಾಮಿಗಳಿಗೆ ಬೇಕಾಗಿರೋದು ಪುಣ್ಯ ಅಲ್ಲ, ಪಟ್ಟ. ಈ ಸುವರ್ಣ ಅವಕಾಶನ ನಮ್ಮ ಚಾಮರ ಸ್ವಾಮಿಗಳು ಖಂಡಿತ ಉಪಯೋಗಿಸ್ಕೋತಾರೆ. ಅಂದ್ರೆ ಇವರು ಸಿದ್ಲಿಂಗ ಸ್ವಾಮಿಗಳಲ್ವಾ? ಅಲ್ಲ, ಚಾಮರ ಸ್ವಾಮಿಗಳು. ಅವರು ಪವಾಡ ಮಾಡ್ತಾರೆ, ಇವರು ಚಾಮಡ ಮಾಡ್ತಾರೆ. ಇಲ್ಲ ಇಲ್ಲ, ನಾವು ಸಿದ್ಲಿಂಗ್ ಸ್ವಾಮಿಗಳನ್ನೇ ನೋಡ್ಬೇಕು. ಬುದ್ಧಿ ಇದೆ ನಿಮ್ಗೆ? ಅವರು ಒಳಗೆ ಹೋಗ್ಬಿಟ್ಟರು, ನಡೀರಿ. ಈ ಸಂತೋಷನ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಬೇಗ ಅಗ್ನಿಮಣಿ ಎಲ್ಲಿದೆ ಅಂತ ನೋಡಿ ಹೇಳಮ್ಮ. ಅಗ್ನಿಮಣಿ ಇರೋ ಜಾಗ ಅಮ್ಮ, ಅಗ್ನಿಮಣಿ ಇರೋ ಸ್ಥಳ ಗೊತ್ತಾಯ್ತು. ನಿನ್ನ ವಿಜಯಕ್ಕೆ ಇನ್ನು ಎರಡೇ ಮೆಟ್ಟಲು ರುದಿರಾ? ಇದು ಶ್ರೀಮಠ, ಛತ್ರ ಅಲ್ಲ. ಛತ್ರ ಆದ್ರೂ ನಿಮ್ಮಂತ ರೋಗಿಗಳನ್ನ ಒಳಗಡೆ ಬಿಡೋದಿಲ್ಲ. ನೋಡಿ, ದಯವಿಟ್ಟು ಹಾಗನ್ಬೇಡಿ. ಒಂದೇ ಒಂದ್ಸಲ ಸಿದ್ಲಿಂಗ್ ಸ್ವಾಮಿಗಳು ನೋಡಕ್ ಅವಕಾಶ ಮಾಡ್ಕೊಡಿ. ನಿಮ್ ರೋಗ ಬೇಕಾದ್ರೆ ಸಿದ್ಲಿಂಗು ಕಂಡ್ಕೊಳ್ಳಿ, ಆದ್ರೆ ನಮ್ಗೆ ಅನ್ಕೊಳ್ಳೋದು ಬೇಡ ಅಂತಾನೆ ಹೇಳ್ತಿರೋದು. ತೊಲಗಿಲಿಂದ ಮಹೇಶ. ಸಿದ್ಲಿಂಗ್ ಸ್ವಾಮಿಗಳೇ, ಸಿದ್ಲಿಂಗ್ ಸ್ವಾಮಿಗಳೇ, ಕಾಪಾಡಿ. ಯಾರ ತಾಯಿ ನೀನು? ಏನ್ ಸಮಸ್ಯೆ? ಸಿದ್ಲಿಂಗ್ ಸ್ವಾಮಿಗಳೇ, ಸಿದ್ಲಿಂಗ್ ಸ್ವಾಮಿಗಳೇ, ನನ್ನ ಹೆಸರು ಮಾತಂಗಿ ಅಂತ. ಇವ್ರು ನನ್ನ ಗಂಡ ಋಷ್ಯ ಅಂತ. ಸ್ವಾಮಿಗಳೇ, ಇವರು ಕುಷ್ಠ ರೋಗದಿಂದ ನರಳುತ್ತಿದ್ದಾರೆ. ಇವ್ರನ್ನ ನೀವೇ ಕಾಪಾಡಬೇಕು ಸ್ವಾಮಿಗಳೇ. ಸರಿ ತಾಯಿ, ಇವ್ರನ್ನ ಒಳಗೆ ಕರ್ಕೊಂಡ್ ಬನ್ನಿ. ಸಿದ್ಲಿಂಗ, ಏನ್ ಮಾಡ್ಬೇಕು ಅಂತಿದ್ಯಾ?
ಶಿವ ಏನ್ ಮಾಡಬೇಕು ಅಂತ ಪ್ರೇರಣೆ ಮಾಡಿದ್ನು ಅದನ್ನೇ ಮಾಡ್ತಾ ಇದ್ದೀನಿ. ಆ ನಿನ್ ಪ್ರೇರಣೆಯಿಂದ ನಾವು ಮಾತ್ರ ಅಲ್ಲ ಮಠದಲ್ಲಿರೋರೆಲ್ಲ ರೋಧನೆ ಅನುಭವಿಸ್ಬೇಕಾಗುತ್ತೆ, ಜೊತೆಗೆ ಶೋಷಣೆ ಅನುಭವಿಸ್ಬೇಕಾಗುತ್ತೆ. ಅದು ನಿಮ್ಮ ಭ್ರಮೆ. ಸೇವೆ ಮಾಡೋದ್ರಿಂದ ಸದಾ ಸಂತೋಷ ಪಡ್ತಾನೆ ಆ ಶಿವ. ಅವನ ಸಂತೋಷದಿಂದ ಎಲ್ಲೆಲ್ಲೂ ಎಲ್ಲ ಕಡೆ ಶಾಂತಿ ಸಮಾಧಾನ ನೆಲೆಸುತ್ತೆ. ಶಂಭುಲಿಂಗ, ಒಳಗೆ ಬಾಳೆಯಲ್ಲಿ ಹಾಸು. ಹಾಗೆ ಆಗಲಿ, ಒಳಗೆ ಕರ್ಕೊಂಬನ್ನಿ. ಪಂಚಭೂತಗಳ ಸಂಚಕಾರ ಈ ರುಧಿರ ರುಧಿರ. ಮಗನೇ, ಏನ್ ಇಷ್ಟೊಂದು ಸಂತೋಷವಾಗಿದೀಯ? ಅದಕ್ಕೆ ಕಾರಣ ಇದೆ ಅಮ್ಮ. ಆ ಕಾರಣ ಏನು ಅಂತ ನನಗೆ ಗೊತ್ತು. ಪಂಚಮಹಾಭೂತ ಮಣಿಗಳು ನಮಗೆ ಒಂದೊಂದ ಕಾಣಿಸ್ತಾ ಇದೆ, ಅದಕ್ಕೆ ತಾನೆ. ಆ ಕಾರಣನೂ ಹೌದು, ಆದ್ರೆ ಅದಕ್ಕಿಂತ ಮಿಗಿಲಾಗಿ ಇನ್ನೊಂದು ಕಾರಣನೂ ಇದೆ. ಏನದು ಅಮ್ಮ? ನೀನೇ ನನಗೆ ಸರ್ವಸ್ವ, ಸರ್ವ ಗುರು. ಹೇಗೆ? ನನ್ನ ಶಕ್ತಿಯಿಂದ ನಾನು ಆ ಮಹಾದೇವನನ್ನ ಗೆದ್ದು ವರ ಪಡೆದಿರಬಹುದು, ಆದ್ರೆ ಆ ವರನ ಹೇಗೆ ಸದುಪಯೋಗ ಪಡಿಸ್ಕೋಬಹುದು ಅಂತ ಮಾರ್ಗದರ್ಶನ ಮಾಡ್ತಿರೋದು ನೀನಮ್ಮ. ರುದಿರ, ಮಣಿಗಳು ನಮಗೆ ಸುಲಭವಾಗಿ ಗೋಚರ ಆಗಿರೋ ಹಾಗೆ ಅಷ್ಟೇ ಸುಲಭವಾಗಿ ಮಣಿಗಳು ನಿನ್ನ ವಶ ಆಗತ್ತೆ ಅಂತ ತಿಳ್ಕೋಬೇಡ. ಸುಲಭ ಅಲ್ಲಮ್ಮ, ಆದ್ರೆ ಅಸಾಧ್ಯ ಅಂತೂ ಅಲ್ವೇ ಅಲ್ಲ ಅಲ್ವಾ? ಆತ್ಮಶಕ್ತಿಯೇ ಅನನ್ಯ. ಆತ್ಮಶಕ್ತಿಯ ಪ್ರಯೋಗದ ಮುಂದೆ ಅದ್ಯಾವ ಶಕ್ತಿ ನಿಲ್ಲೋಕೆ ಸಾಧ್ಯ ಅಮ್ಮ? ಈ ಹುಂಬತನಾನೇ ಅಸುರ ಕುಲಕ್ಕೆ ಮಾರಕವಾಗಿದ್ದು. ನಿನ್ನ ಹಾಗೆ ನಿನ್ನ ಅಣ್ಣ ಕೂಡ ಆತ್ರ ಪಟ್ಟ, ಅದಕ್ಕೆ ಅವನು ಅವಸಾನವಾಗಿ ಅವಶೇಷ ಆಗಿದ್ದು. ಹಿಡಿಂಬ ಅಸುರ, ಜರಾಸುರ, ಅಂತಕಾಸುರ, ಅಂಜರಾಸುರ, ಮಹಿಷಾಸುರ, ಹೀಗೆ ಹತ್ತು ಹಲವು ಅತಿರಥ ಮಹಾರಥರು ಈ ಹುಂಬತನದಿಂದಾನೆ ಅವರೆಲ್ಲರೂ ಅಳಿದಿದ್ದು. ಆ ತಪ್ಪು ನಿನ್ನಿಂದ ಆಗಬಾರ್ದು ಮಗನೇ. ನಿನ್ನ ಯಾವ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧ ಇಲ್ಲ. ಅಮ್ಮ, ನಾನು ಯಾವ ಕಾರಣಕ್ಕೂ ಸೋಲೋದಿಲ್ಲ. ಪಂಚಭೂತಗಳ ಮಣಿಗಳು ಎಲ್ಲೆಲ್ಲಿದ್ದಾವೆ ಅಂತ ಹೇಳ್ಬಿಡು, ಈ ಕ್ಷಣನೇ ನಾನು ಅವುಗಳನ್ನ ವಶ ಪಡಿಸ್ಕೋತೀನಿ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಮಗನೇ. ಆದ್ರೆ ಆ ಕಾಲ ದೂರದಲ್ಲಿಲ್ಲ, ಸನಿಹದಲ್ಲೇ ಇದೆ. ಹೌದಮ್ಮ. ಅಮ್ಮ, ನೀನ್ ಒಬ್ಳು ನನ್ ಜೊತೆ ಇದ್ರೆ ಸಾಕು. ಬರೀ ಪಂಚಭೂತಗಳೇನು, ಇಡೀ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡವನ್ನೇ ಕೆತ್ಬಿಡ್ತೀನಿ. ಗಾಬರಿ ಆಗ್ಬೇಡಿ, ನೋಡಿ ತಾಯಿ, ಕಾಯೋ ಕಾಯಕ ಅವನು. ಅವನು ಕಾಯಕನ ಅವನು ನಿರಂತರವಾಗಿ ಮಾಡ್ತಾನೆ ಇರ್ತಾನೆ. ತಾಯಿ, ನೀವು ಹೋಗಿ ಶ್ರೀಮಠದಲ್ಲಿರೋ ಬಾವಿ ಹತ್ರ ನಿಮ್ಮ ಯಜಮಾನರಿಗೆ ಗುಣ ಆಗ್ಲಿ ಅಂತ ಹರಿಸ್ಕೊಂಡು ಆ ಬಾವಿಯಿಂದ ಪವಿತ್ರವಾದ ನೀರನ್ನ ತಗೊಂಡ್ ಬನ್ನಿ. ಹಾಗೆ ಆಗ್ಲಿ ಸ್ವಾಮಿ.
ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಶಂಭುಲಿಂಗ, ಅಭಿಷೇಕ ಶೇಖರಣೆ ಮಾಡೋದಕ್ಕೆ ಪಾತ್ರೆ ತಗೊಂಡು ಬಾ. ನನ್ನ ಜೋಳಿಗೆಯಲ್ಲಿ ಒಂದು ಶಂಖ ಇದೆ, ಹೋಗಿ ತಗೊಂಡ್ ಬಾ. ಸಿದ್ಧಲಿಂಗ ಏನ್ ಮಾಡ್ತಾನೆ ಅಂತಾನೆ ಅರ್ಥ ಆಗೋದಿಲ್ವಲ್ಲ. ಅರ್ಥ ಆಗಿದ್ದಿದ್ರೆ ನೀನೇ ಸಿದ್ಧಲಿಂಗ ಆಗಿರ್ತಿದ್ದೆ. ಶಂಭುಲಿಂಗ ನಿಂತ್ಕೋ, ಎಲ್ಲಿ ಹೋಗ್ತಾ ಇದೀಯ? ಸಿದ್ಧಲಿಂಗ ಸ್ವಾಮಿಗಳು ಶಂಖ ತಗೊಂಬಂತ ಹೇಳಿದ್ದಾರೆ. ಶಂಖನ? ಶಂಖ ಯಾಕೆ? ಹಾ, ನಿಮಗೆ ತೀರ್ಥ ಕುಡ್ಸೋಕೆ. ಶಂಖದಿಂದಲೂ ತೀರ್ಥ ಕೊಡ್ತಾರ? ದಿಂದ ಬಂದ್ರೇನೆ ತೀರ್ಥ ಅಂತ ಕೇಳಿಲ್ವಾ? ತಾಯಿ, ನಿಮ್ ಯಜಮಾನರಿಗೆ ಬೇಗ ಗುಣ ಆಗ್ಲಿ ಅಂತ ಕೇಳ್ಕೊಂಡು ಪಾತ್ರೆಯಲ್ಲಿ ಶೇಖರಣೆ ಆಗಿರೋ ಅಭಿಷೇಕದ ನೀರನ್ನು ನಾನು ಕೊಡು. ಸೆಕೆ ಇರಬೇಕು, ಅದಕ್ಕೆ ಹೊರಗಡೆ ಬಂದು ಮಲ್ಕೊಂಡಿದ್ದಾಳೆ. ಹೇ, ನಿಮಗೆ ಬುದ್ಧಿಗಿದ್ದಿ ಕೆಟ್ಟಿದ್ಯಾ? ಎಲ್ಲರೂ ಚಳಿ ಚಳಿ ಅಂತ ಒದ್ದಾಡ್ತಾ ಇದ್ರೆ ನಿಂಗೆ ಸೆಕೆ ಅಂತೆ. ಸರಿ ಬಿಡು, ಎದ್ದೇಳ್ಸೋಣ ಬಾ. ಸರಿ ನಡಿ. ಅಂಬುಜಮ್ಮ, ಅಂಬುಜಮ್ಮ, ಇವಳು ಯಾರೋ ಕುಂಭಕರ್ಣ ವಂಶದೊಳೆ ಇರಬೇಕು. ನೀನಿಂಗೆ ಎಬ್ಬಿಸ್ತಾ ಇದ್ರೆ ಇಡೀ ದಿನ ಎಬ್ಬಿಸ್ತಾನೆ ಇರಬೇಕಾಗತ್ತೆ. ಹೋಗಿ ತಟ್ಟೆಬ್ಸು. ಅಂಬುಜಮ್ಮ, 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 ಸರೋಜಮ್ಮ, ನೀನ್ಯಾಕೆ ಮನೆಯೊಳಗೆ ಬಂದೆ? ತಾಯಿ, ನಮ್ಮವ್ವ ನೀನೇ ಮನೆಯಿಂದ ಹೊರಗಡೆ ಬಂದು ಮಲ್ಕೊಂಡಿರೋದು. ಎದ್ದು ಒಳಗ್ ಹೋಗ್ ಮಲ್ಗೋ, ಹೊರಗ್ ಬಂದ್ ಮಲ್ಗಿದ್ಯಾ? ಏ ಬಾರೆ,
ಲಚ್ಚಿ ಲಚ್ಚಿ ಅಮ್ಮ ಇದು ಯಾವ ನಾಗ? ನಾಗಕುಲದ ಮೂಲ ಪುರುಷ ಆದಿಶೇಷ. ಆದಿಶೇಷ ಭೂಗರ್ಭದಲ್ಲಿದ್ದಾನ? ಹೌದು. ಆದರೆ ಅವನ ಬಾಲನೇ ಕಾಣಿಸ್ತಾ ಇಲ್ಲ, ಬರೀ ದೇಹ ಮಾತ್ರ ಕಾಣಿಸ್ತಾ ಇದೆ. ಆದಿಶೇಷನ ಬಾಲ ಹರಿಹರ ಬ್ರಹ್ಮಾದಿಗಳು ಇರಲಿ, ಸುರ ನರ ಅಸುರ ಯಕ್ಷ ರಾಕ್ಷಸ ಕಿನ್ನರ ಕಿನ್ಪುರುಷ ಗಂಧರ್ವ ಇವ್ರು ಯಾರಿಗೂ ಕಾಣಿಸೋದಿಲ್ಲ. ಒಂದು ರೀತಿ ಈ ಆದಿಶೇಷ ಅಗಾಧ ಅನಂತ. ನಮಗೆ ಆದಿಶೇಷನ ಶಿರ ಮತ್ತೆ ಶರೀರ ಮಾತ್ರ ಕಂಡಿದ್ದು, ಅವನ ಬಾಲ ಕಾಣಿಸ್ಲೇ ಇಲ್ಲ. ಇದರಲ್ಲೇ ಅರ್ಥ ಮಾಡ್ಕೋ ಅವನ ಶಕ್ತಿ ಎಷ್ಟು ಅಂತ. ಕೆಲವು ಪಾಪಿಗಳಿಂದ ಈ ಭೂಮಿಯ ಭಾರ ಹೆಚ್ಚಾಗಿದೆ, ಆದಿಶೇಷನ ಆಯಾಸವು ಜಾಸ್ತಿ ಆಗಿದೆ. ನಿಮ್ಮಿಂದ ಅಂತಹ ಪಾಪಿಗಳ ನಿರ್ಣಾಮವಾಗಬೇಕು. ಹಾಗೆ ಆದರೆ ಭೂಮಿಯ ಭಾರವೂ ಕಡಿಮೆಯಾಗುತ್ತೆ, ಹಾಗೆ ನಮ್ಮ ಕುಲದ ಮೂಲ ಪುರುಷನ ಭಾರವೂ ಕಮ್ಮಿಯಾಗುತ್ತೆ.